ವಿಧಾನಸೌಧದೊಳಗಡೆ ಕೂತಿರತಕ್ಕಂತ ಹಿಟ್ಲರ್ ಸರ್ಕಾರಕ್ಕೆ ಹಿಟ್ಲರ್ ಮುಖ್ಯಮಂತ್ರಿಗೆ ಪ್ರತಿಭಟನೆ ಮಾಡೋ ಮುಖಾಂತರ ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನ ಹೋರಾಟ ಮಾಡೋ ಮುಖಾಂತರ ನಾವು ಇವತ್ತೆಲ್ಲರೂ ಕೂಡ ಗಾಂಧಿ ಸ್ಟ್ಯಾಚು ಮುಂದೆ ಬಂದು ಕೂತಿದ್ದೀವಿ ಉದ್ದೇಶ ಕರ್ನಾಟಕ ವಿಧಾನಸಭೆಯಲ್ಲಿ ಹಿಟ್ಲರ್ ಆಡಳಿತ ಪ್ರಾರಂಭ ಆಗಿದೆ ಸ್ಪೀಕರ್ ಅವರು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದರು ಆಗ ಕೇಸರಿ ಕಂಡ್ರೆ ಆತ ಇರಲಿಲ್ಲ ಅವರಿಗೆ ಅದು ಅವರ ಪಾರ್ಟಿ ನಿಲುವು ಅದನ್ನ ಮಾಡ್ಲಿ ಸ್ಪೀಕರ್ ಆಗಿ ಬಂದ ಕುಳಿತ ಮೇಲೆ ಅವರು ನಮ್ಮೆಲ್ಲರಿಗೂ ಕೂಡ ಹೆಡ್ಮಾಸ್ಟರ್ ಇದ್ದಂಗೆ ಅವರು ಹೆಡ್ಮಾಸ್ಟರ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅದು ಬಿಟ್ಟು ಸ್ಪೀಕರ್ ಅವರು ಸಿದ್ದರಾಮಯ್ಯನವರು ಸದನ ಮುಂದೆ ಹಾಕಿ ಅಂದ್ರೆ ಹಾಕೋದು ಆ ಕಡೆ ತಿರುಗಿ ನೋಡೋದು ಬಿಲ್ ಪಾಸ್ ಅಂದ್ರೆ ಹಿಂಗ ಅನ್ನೋದು ಏನಿದೆ ಅರ್ಥ ಅದು ಸ್ಪೀಕರ್ ಸ್ಥಾನ ಒಂಥರ ತಕ್ಕಡಿ ನ್ಯಾಯಸ್ಥಾನ ಇದ್ದಂಗೆ ಇವತ್ತು ಅವರು ಹೋಗಿ ಊಟ ಮಾಡಿ ಬಂದಲ್ಲೇ ಕಾಂಗ್ರೆಸ್ ಮೀಟಿಂಗ್ ಹೋಗಿ ಊಟ ಮಾಡಿದ್ಮೇಲೆ ಅವ್ರ ಸ್ಟೈಲೇ ಚೇಂಜ್ ಆಗ್ಬಿಟ್ಟೆ ಅವರು ವಿರೋಧ ಪಕ್ಷದ ನಾಯಕರು ಇವತ್ತು ನೋಡಿದ್ರೆ ಬಹಳ ಆರ್ಟಿಕಲ್ಗಳು ಬಂದಿತ್ತು ಬಹಳಷ್ಟು ಎಡಿಟರ್ಗಳು ತಮ್ಮ ಕಾಮೆಂಟ್ ಹಾಕಿದ್ದಾರೆ ಕಾಂಗ್ರೆಸ್ ಅವರನ್ನ ವಿರೋಧ ಮಾಡ್ತಾರೆ ಮಾಡ್ಲಿ ಆದ್ರೆ ಸ್ಪೀಕರ್ ಆದಂತವರು ವಿರೋಧ ಪಕ್ಷವನ್ನ ಪದೇ ಪದೇ ಕರೆಸಿ ಮಾತಾಡಿ ಸಂಧಾನ ಮಾಡಿ ಅಧಿವೇಶನವನ್ನ ಕರೆಕ್ಟ್ ಆಗಿ ನಡೆಸಿದ್ರೆ ಸ್ಪೀಕರ್ಗೆ ಗೌರವ ಬರ್ತದೆ ಅಧಿವೇಶನನ ಸರಿ ನಡೆಸಿಲ್ಲ ಅಂದ್ರೆ ಸ್ಪೀಕರ್ಗೆ ಗೌರವ ಬರಲ್ಲ ವಿಧಾನಸೌಧದ ಒಳಗಡೆ ಕೂತಿರ್ತಕ್ಕಂತ ಹಿಟ್ಲರ್ ಸರ್ಕಾರಕ್ಕೆ ಹಿಟ್ಲರ್ ಮುಖ್ಯಮಂತ್ರಿಗೆ ಪ್ರತಿಭಟನೆ ಮಾಡೋ ಮುಖಾಂತರ ಪ್ರಜಾಪ್ರಭುತ್ವವನ್ನ ಉಳಿಸಿ ಅನ್ನೋ ಹೋರಾಟ ಮಾಡೋ ಮುಖಾಂತರ ನಾವು ಇವತ್ತೆಲ್ಲರೂ ಕೂಡ ಗಾಂಧಿ ಸ್ಟ್ಯಾಚು ಮುಂದೆ ಬಂದು ಕೂತಿದ್ದೀವಿ ಉದ್ದೇಶ ಕರ್ನಾಟಕ ವಿಧಾನಸಭೆಯಲ್ಲಿ ಹಿಟ್ಲರ್ ಆಡಳಿತ ಪ್ರಾರಂಭ ಆಗಿದೆ ಸ್ಪೀಕರ್ ಅವರು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು ಆಗ ಕೇಸರಿ ಕಂಡ್ರೆ ಆತ ಇರಲಿಲ್ಲ ಅವರಿಗೆ ಅದು ಅವರ ಪಾರ್ಟಿ ನಿಲುವು ಅದನ್ನ ಮಾಡ್ಲಿ ಸ್ಪೀಕರ್ ಆಗಿ ಬಂದ ಕುಳಿತ ಮೇಲೆ ಅವರು ನಮ್ಮೆಲ್ಲರಿಗೂ ಕೂಡ ಹೆಡ್ಮಾಸ್ಟರ್ ಇದ್ದಂಗೆ ಅವರು ಹೆಡ್ಮಾಸ್ಟರ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅದು ಬಿಟ್ಟು ಸ್ಪೀಕರ್ ಅವರು ಸಿದ್ದರಾಮಯ್ಯನವರು ಸದನ ಮುಂದೆ ಹಾಕಿ ಅಂದ್ರೆ ಹಾಕೋದು ಆ ಕಡೆ ತಿರುಗಿ ನೋಡೋದು ಬಿಲ್ ಪಾಸ್ ಅಂದ್ರೆ ಹಿಂಗ ಅನ್ನೋದು ಏನಿದೆ ಅರ್ಥ ಅದು ಸ್ಪೀಕರ್ ಸ್ಥಾನ ಒಂಥರ ತಕ್ಕಡಿ ನ್ಯಾಯಸ್ಥಾನ ಇದ್ದಂಗೆ ಇವತ್ತು ಅವರು ಹೋಗಿ ಊಟ ಮಾಡಿ ಬಂದಲ್ಲೇ ಕಾಂಗ್ರೆಸ್ ಮೀಟಿಂಗ್ ಹೋಗಿ ಊಟ ಮಾಡಿದ್ಮೇಲೆ ಅವ್ರ ಸ್ಟೈಲೇ ಚೇಂಜ್ ಆಗ್ಬಿಟ್ಟೆ ಅವರು ವಿರೋಧ ಪಕ್ಷದ ನಾಯಕರು ಇವತ್ತು ನೋಡಿದ್ರೆ ಬಹಳ ಆರ್ಟಿಕಲ್ಗಳು ಬಂದಿತ್ತು ಬಹಳಷ್ಟು ಎಡಿಟರ್ಗಳು ತಮ್ಮ ಕಾಮೆಂಟ್ ಹಾಕಿದ್ದಾರೆ ಕಾಂಗ್ರೆಸ್ ಅವರನ್ನ ವಿರೋಧ ಮಾಡ್ತಾರೆ ಮಾಡ್ಲಿ ಆದ್ರೆ ಸ್ಪೀಕರ್ ಆದಂತವರು ವಿರೋಧ ಪಕ್ಷವನ್ನ ಪದೇ ಪದೇ ಕರೆಸಿ ಮಾತಾಡಿ ಸಂಧಾನ ಮಾಡಿ ಅಧಿವೇಶನವನ್ನ ಕರೆಕ್ಟ್ ಆಗಿ ನಡೆಸಿದ್ರೆ ಸ್ಪೀಕರ್ಗೆ ಗೌರವ ಬರ್ತದೆ ಅಧಿವೇಶನನ ಸರಿ ನಡೆಸಿಲ್ಲ ಅಂದ್ರೆ ಸ್ಪೀಕರ್ಗೆ ಗೌರವ ಬರಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ